ನೋಡಿ ಕ್ವಶನ್ ಬಂದು ಇಫ್ ಎ ಇಸ್ ಈಕ್ವಲ್ ಟು 3 1 2 1 2 1 2 3 1 ದೆನ್ ಫೈಂಡ್ ಅಡ್ಜಾಯಿಂಟ್ ಎ ನವಂಬರ್ ಡಿಸೆಂಬರ್ 2022 ಸಿಕ್ಸ್ ಮಾರ್ಕ್ಸ್ಗೆ ಕೇಳಿದ್ದಾರೆ. ಏನು ಇಲ್ಲೇನು ಮಾಡಬೇಕು ನೀವು, ಫಸ್ಟು ಎ ಇಸ್ ಈಕ್ವಲ್ ಟು ಬರ್ಕೊಳ್ಳೋಣ, ಎ ಇಸ್ ಈಕ್ವಲ್ ಟು 3 1 2 1 2 1 2 3 1 ಇದು ಬರೆದಾದ್ಮೇಲೆ ಎ ನೀವೇನು ಮಾಡಬೇಕು, ಇಲ್ಲಿ ನೋಡಿ ಕೋಫ್ಯಾಕ್ಟರ್ಗಳನ್ನ ಫೈನ್ ಮಾಡಬೇಕು. ಫಸ್ಟು ಕೋಫ್ಯಾಕ್ಟರ್ ಆಫ್ 3 ಫೈನ್ ಮಾಡಬೇಕು. ಕೋಫ್ಯಾಕ್ಟರ್ ಆಫ್ 3 ಇಲ್ಲಿ ನೋಡಿ, ಕೋಫ್ಯಾಕ್ಟರ್ ಫೈನ್ ಮಾಡಿದಾಗ ಈ ಸೈನ್ಗಳನ್ನ ಕಳ್ಕೊಳ್ಳಿ. ಫಸ್ಟು ಈ ಪ್ಲೇಸ್ಗೆ ಫಸ್ಟು ಸೈನ್ ಬರೋದು ಇಲ್ಲಿ, ಇದು ರಫ್ ವರ್ಕು, ಇದೇನು ಬರೆಯೋಕ್ಕೆ ಹೋಗಬೇಡಿ ಎಕ್ಸಾಮಲ್ಲಿ. ನೋಡಿ ಪ್ಲಸ್ಸು ಈ ಪ್ಲಸ್ಗೆ, ಈ ಪ್ಲಸ್ಗೆ ಮೈನಸ್ಸು, ಈ ಪ್ಲಸ್ಗೆ ಪ್ಲಸ್ಸು, ಈ ಪ್ಲಸ್ಗೆ ಮೈನಸ್ಸು, ಈ ಪ್ಲಸ್ಗೆ ಪ್ಲಸ್ಸು, ಈ ಪ್ಲಸ್ಗೆ ಮೈನಸ್ಸು, ಈ ಪ್ಲಸ್ಗೆ ಪ್ಲಸ್ಸು, ಈ ಪ್ಲಸ್ಗೆ ಮೈನಸ್ಸು, ಈ ಪ್ಲಸ್ಗೆ ಪ್ಲಸ್ಸು. ಇನ್ನು ನೋಡಿ, ಫಸ್ಟು ಕೋಫ್ಯಾಕ್ಟರ್ ಆಫ್ 3 ಮಾಡೋಕ್ಕೆ ಮುಂಚೆ ನೀವೇನು ಮಾಡಬೇಕಂದ್ರೆ, ಈ 3 ಇದೆಯಲ್ಲ ಯಾವ ಪ್ಲೇಸಲ್ಲಿದೆ ಅದ್ರ ಸೈನ್ ಬರ್ಕೋಬೇಕು ಪ್ಲಸ್. ಆಮೇಲೆ ಏನು ಮಾಡಬೇಕು, ಅದಕ್ಕೆ ರಿಲೇಟೆಡ್ ರೋ ಮತ್ತು ಕಾಲಮ್ನ ತೆಗಿಬೇಕು. ನೋಡಿ ಇದು ರೋ 3 ರಿಲೇಟೆಡು, ಇದು ಕಾಲಮ್, ಉಳಿಯೋದೇನು 2 1 3 1 ಕರೆಕ್ಟ್ ಅಲ್ವಾ, 2 1 3 1. ಆಮೇಲೆ ಕೋಫ್ಯಾಕ್ಟರ್ ಆಫ್ 3 ಆದಮೇಲೆ ಕೋಫ್ಯಾಕ್ಟರ್ ಆಫ್ 1 ಮಾಡೋಣ. ಈಗ ನೋಡಿ, 1ಗೆ ರಿಲೇಟೆಡು ಈಗ 1 ಕೋಫ್ಯಾಕ್ಟರ್ ಆಫ್ 1 ಈಸ್ ಈಕ್ವಲ್ ಟು ಬರೆದಾದ್ಮೇಲೆ ಈಗ ಈ 1 ಪ್ಲೇಸಲ್ಲಿ ಯಾವುದಿದೆ ಮೈನಸ್ ಇದೆ, ಫಸ್ಟ್ ಸೈನ್ ಬರೀಬೇಕು. ಆಮೇಲೆ ಏನು ಮಾಡಬೇಕು, ಆ 1 ಇದೆಯಲ್ಲ ಈ ಪ್ಲೇಸಲ್ಲಿರೋ 1ನ ಅದು ರೋ ಮತ್ತು ಕಾಲಮ್ ಬಿಟ್ಟು, ಇದು ರೋ ಇದು ಕಾಲಮ್ ಬಿಟ್ಟು ಉಳಿದಿರೋ ಎಲಿಮೆಂಟ್ಗಳನ್ನ ನೀಟಾಗಿ ಡಿಟರ್ಮಿನೆಂಟಲ್ಲಿ ಬರ್ಕೋಬೇಕು. 1 1 2 1. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 2. ಈಗ ನೋಡಿ, ಕೋಫ್ಯಾಕ್ಟರ್ ಆಫ್ 2 ಯಾವ ಥರ ಅಂದರೆ, ಫಸ್ಟು 2 ಪ್ಲೇಸ್ಗೆ ರಿಲೇಟೆಡು ಅದ್ರ ಸೈನ್ ಬರೀಬೇಕು, ಏನು ಪ್ಲಸ್. ಆಮೇಲೆ ಏನು ಮಾಡಬೇಕು, ಆ 2ಗೆ ರೋ ಮತ್ತು ಕಾಲಮ್ನ ತೆಗಿಬೇಕು, ಉಳಿದಿರೋ ಎಲಿಮೆಂಟ್ನ ಬರೀಬೇಕು. 1 2 2 3. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 1. ಈಗ ಕೋಫ್ಯಾಕ್ಟರ್ ಆಫ್ 1 ಈಗ ನೋಡಿ, ಕೋಫ್ಯಾಕ್ಟರ್ ಆಫ್ 1 ಮಾಡಿದಾಗ ಫಸ್ಟ್ 1ಗೆ ರಿಲೇಟೆಡ್ ಪ್ಲೇಸಲ್ಲಿರೋ ಸೈನ್ನ ಬರ್ಕೋಬೇಕು ಮೈನಸ್. ಈಗ ಆ 1ನ ರೋ ಕಾಲಮ್ ತೆಗಿಬೇಕು. ನೋಡಿ ಇದು ರೋ ಈ ಥರ, ಕಾಲಮ್ ಇದು ಅಂದರೆ ಇಲ್ಲಿ ನೋಡಿ ಇದು ರೋ ಅಲ್ವಾ, ಈ ಕಾಲಮ್. ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ, ಈಗ 1 ರಿಲೇಟೆಡ್ ರೋ ಮತ್ತು ಕಾಲಮ್ ಈ ಥರ ಕ್ಲೋಸ್ ಮಾಡ್ತೀನಿ, ಇದು ಮತ್ತು ಇದು ಏನು ಬರುತ್ತೆ ನೋಡಿ, 1 2 3 1 ಉಳಿಯುತ್ತೆ. ಗೊತ್ತಾಗ್ತಿದೆಯಾ, ಈಗ ಅದಕ್ಕೆ ರಿಲೇಟೆಡ್ ರೋ ಮತ್ತು ಕಾಲಮ್ ತೆಗೆದ್ರೆ 1 2 3 1 ಈಗ ನೆಕ್ಸ್ಟು ಕೋಫ್ಯಾಕ್ಟರ್ ಆಫ್ 2 ಮಾಡಬೇಕು. ಈಗ ಕೋಫ್ಯಾಕ್ಟರ್ ಆಫ್ 2ಗೆ 2 ರಿಲೇಟೆಡ್ ಸೈನ್ ಬರ್ಕೋಬೇಕು, ಏನು ಪ್ಲಸ್ಸು. ಈಗ ಇದಕ್ಕೆ ರೋ ಮತ್ತು ಕಾಲಮ್ ತೆಗಿಬೇಕು. ನೋಡಿ ಇದು ರೋ,
ಸಾರಿ, ರೋ ಅಂದರೆ ಯಾವುದು, ಇದು ಟೂ ರಿಲೇಟೆಡ್, ಕಾಲಮ್ ಇದು ಮತ್ತು ಇದು, ಉಳಿದಿರೋ ಎಲಿಮೆಂಟ್ ಯಾವುದು, 3 2 2 1, ಅದನ್ನ ಬರಿಬೇಕು. 3 2 2 1. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 1 ಮಾಡಿದಾಗ ಫಸ್ಟ್ 1 ಪ್ಲೇಸ್ಗೆ ರಿಲೇಟೆಡ್, ಈ 1 ಇದೆಯಲ್ಲ ಆ ಪ್ಲೇಸ್ಗೆ ರಿಲೇಟೆಡ್ ಸೈನ್ ಏನಿದೆ ಅದು ಬರ್ಕೋಬೇಕು, ಮೈನಸ್ಸು. ಆಮೇಲೆ ಏನು ಮಾಡಬೇಕು, ಇದ್ರದ್ದು ರೋ ಮತ್ತು ಕಾಲಮ್ನ ತೆಗಿಬೇಕು. ನೋಡಿ, ಇದು ರೋ, ಇದು ಕಾಲಮ್. ಉಳಿದಿರೋ ಎಲಿಮೆಂಟ್ ಯಾವುದು, 3 1 2 3, ಅದನ್ನ ಬರಿಬೇಕು. 3 1 2 3. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 1 ಆದಮೇಲೆ ಕೋಫ್ಯಾಕ್ಟರ್ ಆಫ್ 2 ಮಾಡಬೇಕು. ಈಗ ಇನ್ನೊಂದು ನೋಡಿ, ಕೋಫ್ಯಾಕ್ಟರ್ ಆಫ್ 2 ಮಾಡಿದಾಗ ಇದು 2 ಅಲ್ವಾ, 2ಗೆ ರಿಲೇಟೆಡ್ ಪ್ಲೇಸಲ್ಲಿ ಸೈನ್ ಏನಿದೆ, ಪ್ಲಸ್ ಇದೆ. ಫಸ್ಟು ಪ್ಲಸ್ ಬರ್ಕೋಬೇಕು, ಆಮೇಲೆ ಏನು ಮಾಡಬೇಕು, ಈ 2ಗೆ ರಿಲೇಟೆಡ್ ರೋ ಮತ್ತು ಕಾಲಮ್ನ ತೆಗಿ, ಇದು ಕಾಲಮು ಇದು ರೋ, ತೆಗೆದ್ರೆ ಉಳಿಯೋದೇನು, 1 2 2 1 ಇಲ್ಲಿ ಬರೆಯೋಣ, 1 2 2 1. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 3, ಅದೇ ಥರ ಕೋಫ್ಯಾಕ್ಟರ್ ಆಫ್ 3 ಮಾಡಿದಾಗ ಫಸ್ಟು ಈಗ 3ಗೆ ರಿಲೇಟೆಡ್ ಪ್ಲೇಸಲ್ಲಿ ಸೈನ್ ಏನಿದೆ ಅದು ಬರ್ಕೊಳ್ಳಿ, ಮೈನಸ್ಸು. ಈಗ 3 3ದು ರೋ, 3ಗೆ ರಿಲೇಟೆಡ್ ರೋ ಮತ್ತು ಇರೋ ಕಾಲಮ್ನ ತೆಗ್ಬಿಡಿ, ಇದು ರೋ ಇದು ಕಾಲಮ್, ತೆಗೆದ್ರೆ ಉಳಿಯೋದೇನು, 3 2 1 1, ಅದನ್ನ ಬರಿಬೇಕು. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 3 ಆದಮೇಲೆ ಕೋಫ್ಯಾಕ್ಟರ್ ಆಫ್ 1 ಮಾಡಬೇಕು. ಕೋಫ್ಯಾಕ್ಟರ್ ಆಫ್ 1, ಈಗ ಕೋಫ್ಯಾಕ್ಟರ್ ಆಫ್ 1 ಮಾಡೋದು ಯಾವ ಥರ ಅಂದರೆ, 1ಗೆ ರಿಲೇಟೆಡು ಪ್ಲೇಸಲ್ಲಿ ಏನು ಸೈನ್ ಇದೆ ನೋಡಿ, ಪ್ಲಸ್ಸು, ಮತ್ತು ಆ 1 ರಿಲೇಟೆಡ್ ರೋ ಕಾಲಮ್ ತೆಗೆದು ಉಳಿದಿರೋ ಎಲಿಮೆಂಟ್ನ ಬರಿಬೇಕು. ಈಗ ರೋ ಕಾಲಮ್ ತೆಗೆದ್ರೆ ನೋಡಿ ಏನು ಬರುತ್ತೆ, ಇದು 1ಗೆ ರಿಲೇಟೆಡು, ಇದು ರೋ, ಇದು ಕಾಲಮು, ಉಳಿದಿದ್ದು ಯಾವುದು, 3 1 1 2, 3 1 1 2. ಈಗ ಇದನ್ನ ಫೈನ್, ಇಷ್ಟೇ ಇದು. ಈಗ ಇದ್ರ ವ್ಯಾಲ್ಯೂಗಳನ್ನ ಫೈನ್ ಮಾಡ್ಕೊಳ್ಳೋಣ. ಈಗ ಏನು ಮಾಡಿ ಅಂದರೆ, ನೀವು ಇಲ್ಲಿ ಪ್ಲಸ್ಸು ಮೈನಸ್ ಬರ್ಕೊಳ್ಳಿ, ಈಸ್ ಈಕ್ವಲ್ ಟು ಪ್ಲಸ್ ಅಂಕೆ ಇರಲಿ, ಇದು ಮಲ್ಟಿಪ್ಲೈ ಮಾಡೋದು ಹೆಂಗೆ, ಪ್ಲಸ್ 2 into 1 ಮೈನಸ್ 1 into 3. ಈ ಪ್ಲಸ್ ಹಂಗೆ ಇರಲಿ, ಈ ಬ್ರಾಕೆಟ್ ಹಂಗೆ ಇರಲಿ, ಇದನ್ನ ಕ್ಯಾನ್ಸಲ್ ಮಾಡಿಕೊಳ್ಳಿ. ಪ್ಲಸ್ 2 into 1 ಮೈನಸ್ 1 into 3, ದಟ್ ಈಸ್ ಮೈನಸ್ 1, ಮೈನಸ್ 1 ಬರೀರಿ, ಇದನ್ನ ಕ್ಯಾಲ್ಸಿಲೇ ಮಾಡಿಬೇಕಿದ್ರೆ ಪ್ಲಸ್ ಆಫ್ ಮೈನಸ್ 1 ಅಂದರೆ ಮೈನಸ್ 1. ಈ ಥರ ಎಲ್ಲನೂ ಮಾಡ್ಕೊಂಡು ಹೋಗ್ಬೇಕೀಗ. ಈಗ ನೋಡಿ, ಫಸ್ಟು ಮೈನಸ್ ಬರೀರಿ, ಪ್ಲಸ್ ಮೈನಸ್, ಈಗ ಪ್ಲಸ್ ಬರೆದು ಇದು ಇದಕ್ಕೆ ಮಲ್ಟಿಪ್ಲೈ ಮಾಡಿ, 1 into 1, ಮೈನಸ್ ಬರೆದು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, 1 into 2. ನೋಡಿ, ಇದನ್ನ ಮಾಡಿದ್ರೆ ಇದು ಮೈನಸ್ ಅಂಕೆ ಇರುತ್ತೆ, ಇದನ್ನ ಕ್ಯಾಲ್ಸಲ್ ಮಾಡಿದ್ರೆ ನಿಮಗೆ ಮೈನಸ್ 1 ಬರುತ್ತೆ, ಇದು ಮೈನಸ್ ಇಂಟು ಮೈನಸ್, ಪ್ಲಸ್ 1ನ 1 ಬರಿಬೋದು. ಆಮೇಲೆ ಪ್ಲಸ್ ಹಂಗೆ ಇರಲಿ, ಇಲ್ಲಿ ಪ್ಲಸ್ ಮೈನಸ್ ಬರ್ಕೊಳ್ಳಿ, ಪ್ಲಸ್ 1 into 3, ಮೈನಸ್ 2 into 2, ಪ್ಲಸ್ ಹಂಗೆ ಇರಲಿ, ಕ್ಯಾಲ್ಸಲ್ ಮಾಡಿದ್ರೆ 3 - 4 ಅಂದರೆ -1, ಪ್ಲಸ್ ಇಂಟು ಮೈನಸ್ -1 ಆಗುತ್ತೆ. ಇಲ್ಲಿ ಪ್ಲಸ್ ಮೈನಸ್ ಬರ್ಕೊಳ್ಳೋಣ, ಇಲ್ಲಿ ಮೈನಸ್ ಹಂಗೆ ಇರಲಿ, ಪ್ಲಸ್ ಬರೆದು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, 1 into 1
ಮೈನಸ್ ಬರೆದು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 2 × 3 ಮೈನಸ್ ಬರೆದು ಇಲ್ಲೇನು ಮಾಡಬೇಕು, 1 − 6 ಅಂದರೆ −5. −8 − +5 ಬರೀ 5 ಬರೆದ್ರೆ ಸಾಕು. ಇಲ್ಲಿ ಪ್ಲಸ್ ಮೈನಸ್ ಬರ್ಕೋಬೇಕು, ಪ್ಲಸ್ ಬರೀರಿ. +3 × 1 −2 × 2 ಆಮೇಲೆ ಏನು ಮಾಡಬೇಕು, ಪ್ಲಸ್ ಬರೆದು ಇದನ್ನ ಕ್ಯಾಲ್ಸಿಯಲ್ ಮಾಡಿದ್ರೆ +3 − 4 ಅಂದರೆ −1 ಬರುತ್ತೆ. +−1 ಆಗುತ್ತೆ. ಪ್ಲಸ್ ಮೈನಸ್ ಮೈನಸ್ ಹಂಗೆ ಇರಲಿ. +3 × 3 −1 × 2 ಇಲ್ಲಿ ಮೈನಸ್ ಹಂಗೆ ಇರಲಿ. ಇಲ್ಲಿ 9 − 2 ಅಂದರೆ 7 ಆಗುತ್ತೆ. ಕ್ಯಾಲ್ಸಿಯಲ್ ಮಾಡಿ ನೀವು, −8 + −7. ಈಗ ನೆಕ್ಸ್ಟ್ ಬಂದು ಇದಕ್ಕೆ ಮಾಡೋಣ, ಪ್ಲಸ್ಸು ಮೈನಸ್. ಪ್ಲಸ್ +1 × 1 −2 × 2 ಇಲ್ಲಿ +1 − 4 ಅಂದರೆ −3. +(-) −3 ಆಗುತ್ತೆ. ನೆಕ್ಸ್ಟು ಪ್ಲಸ್ ಮೈನಸ್ ಮೈನಸ್ ಹಂಗೆ ಇರಲಿ. +3 × 1 −2 × 1 −3 − 2 ಅಂದರೆ 1, −1 ಆಗುತ್ತೆ. ಪ್ಲಸ್ ಮೈನಸ್ ಪ್ಲಸ್ +3 × 2 −1 × 1 6 − 1 ಅಂದರೆ 5 ಆಗುತ್ತೆ. +5 ಆಗುತ್ತೆ. ಈಗ ಏನು ಮಾಡಬೇಕು, ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎ ಅಂತ ಬರ್ಕೋಬೇಕು. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎ. ಈಗ ಹಿಂಗೆ ಅಂದರೆ ಈಗ 3 ಇದೆಯಲ್ಲ, ಈಗ 3 ಜಾಗದಲ್ಲಿ −1, 1 ಜಾಗದಲ್ಲಿ 1, 2 ಜಾಗದಲ್ಲಿ −1. −1 − 1 − 1 −1 − 1 − 1 ಅದಾದಮೇಲೆ 5 − 1 − 7 ಅದಾದಮೇಲೆ ಇಲ್ಲಿ −3 − 1 − 5. ಓಕೆ, ಕೋಫ್ಯಾಕ್ಟರ್ ಆಫ್ ಮ್ಯಾಟ್ರಿಕ್ಸ್ ಎ ಆದಮೇಲೆ ಅರ್ಜೆಂಟ್ ಏನ ಫೈಂಡ್ ಮಾಡೋದು ಯಾವ ಥರ ಅಂದರೆ ರೋನ ಕಾಲಮ್ ಮಾಡೋದಷ್ಟೇ. ಈಗ ನೋಡಿ, ಅರ್ಜೆಂಟ್ ಎ ಅಂದರೆ ಫಸ್ಟ್ ಟ್ರಾನ್ಸ್ಪೋಸ್ ಮಾಡೋದು, ರೋನ ಕಾಲಮ್ ಮಾಡೋದು. ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡಿ −1 − 1 − 1 ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಮಾಡಿ −5 − 1 − 7 ಥರ್ಡ್ ರೋನ ಥರ್ಡ್ ಕಾಲಮ್ ಮಾಡಿ −3 − 1 − 5. ಇಷ್ಟೇ ಫೈನಲ್ ಆನ್ಸರ್. ಥ್ಯಾಂಕ್ ಯು.